ಯಡಿಯೂರಪ್ಪನವರ ಪ್ರಕರಣದಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ ಬಂಧಿಸಬಾರ್ದು ವಿಚಾರಣೆಗೆ ಬರಲಿ ಹಾಜರಾಗಿ ಗೊತ್ತಿಲ್ಲ. ಕೋರ್ಟ್ನ ಆದೇಶದ ಬಗ್ಗೆ ನಾನೇನು ಕಾಮೆಂಟ್ ಮಾಡಕ್ ಹೋಗಲ್ಲ. ಬೇಲ್ ಕೊಟ್ಟಿದ್ರೆ ಕೊಟ್ಟಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಹೇಳ್ತಾ ಇದಾರೆ ಇದರಿಂದ ರಾಜಕೀಯದ ಷಡ್ಯಂತ್ರ ಇದೆ, ಸರ್ಕಾರ ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದೆ. ಯಡಿಯೂರಪ್ಪ ಕೇಸ್ ವಿಚಾರ ಮಾಡಿ. ಯಾರು ಕಂಪ್ಲೇಂಟ್ ಕೊಟ್ಟರು ಅವರು? ಸರ್ಕಾರನೇ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಸರ್ ಅವ್ರಗಳ ಅಲಿಗೇಷನ್ ಇದೆ ಸರ್, ನಿನ್ನೆಯಿಂದನು ಕೂಡ ಇದನ್ನ ಅವರು ಪ್ಲೇ ಮಾಡ್ತಾ ಇದಾರೆ. ಕಾಂಗ್ರೆಸ್ ತರಾತುರಿಲ್ಲ ಮಾಡ್ತಾ ಇದೆ ಪ್ಲಾನ್ ಮಾಡಿ. ನೋಡಪ್ಪ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡಲ್ಲ. ನಂಬರ್ ಒನ್, ನಾವು ಯಾವತ್ತೂ ಕೂಡ ಕಾನೂನು ರೀತಿ ಕೆಲಸ ಮಾಡೋ ಪೊಲೀಸ್ ಕಾನೂನು ರೀತಿ ಕೆಲಸ ಮಾಡಿದ್ರೆ ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಂಬರ್ ಟೂ, ನಂಬರ್ ತ್ರೀ, ಕೋರ್ಟ್ನಲ್ಲಿ ಏನು ಆದೇಶ ಆಗ್ತದೆ ಅದನ್ನ ಎಲ್ಲರೂ ಒಪ್ಕೋಬೇಕಾಗ್ತದೆ. ಕೋರ್ಟ್ ಆದೇಶದ ಪ್ರಕಾರ ನಡ್ಕೋಬೇಕು. ದೇವೇಗೌಡರು ಫ್ಯಾಮಿಲಿಯನ್ನ ಮುಗಿಸೋ ಪ್ರಯತ್ನವನ್ನು ಮಾಡಿದ್ರು, ಅದ್ರ ಸಕ್ಸಸ್ ಆಗಲಿಲ್ಲ ಕಾಂಗ್ರೆಸ್. ಈಗ ಯಡಿಯೂರಪ್ಪನವರು ಶುರು ಮಾಡಿದ್ದಾರೆ ಅಂತ ಹೇಳ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ. ಯಾರು ಹೇಳುತ್ತೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ? ಇಲ್ಲಿ ಹೇಳಿ, ನೀವು ಬರೀ ನಿಮಗೆ ಮೀಡಿಯಾದವರಿಗೆ ಅವ್ರು ಹಿಂಗೆ ಹೇಳಿದ್ರು ಅವ್ರು ನೀವು ಏನ್ ಹೇಳ್ತೀರಿ, ಅಲ್ಲ ಇವ್ರು ಹೆಂಗ್ ಹೇಳಿದ್ರು, ಇನ್ನೇನ್ ಬೇರೆ ಏನ್ ಕೇಳಕ್ ಬರೋದಿಲ್ಲ ನಿಮ್ಗೆ. ಕೇಳ್ರಿ ಇಲ್ಲಿ ಆ ವಿರೋಧ ಪಕ್ಷದವ್ರು ಇದ್ರೆ ಅವ್ರಿಗೆಲ್ಲ ಹೇಳದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಎಲ್ಲೂ ಇಲ್ಲ. ನಿಮಗೆ ಅವ್ರು ಹಿಂಗೆ ಹೇಳಿದ್ರು ನೀವೇನು ಹೇಳ್ತೀರಿ, ನೀವೇನು ಹೇಳ್ತೀರಿ ಅವ್ರು ಹಂಗೆ ಹೇಳ್ತಾರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಟಿ ವಿ ಅವರಿಗೆ. ಹೇಳ್ರಿ ಇಲ್ಲಿ, ನಾವು ಯಾವತ್ತೂ ಕೂಡ ಪತ್ತೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ವಿ ಆರ್ ನಾಟ್ ಗೋಯಿಂಗ್ ಟು ಡೂ ವಿಂಡಿಕ್ಟಿವ್ ಪಾಲಿಟಿಕ್ಸ್. ವಿ ಆರ್ ರೆಸ್ಪೆಕ್ಟಿಂಗ್ ರೂಲ್ ಆಫ್ ಲಾ. ವಿ ಆರ್ ರೆಸ್ಪೆಕ್ಟಿಂಗ್ ಲಾ ಆಫ್ ದಿ ಲ್ಯಾಂಡ್. ವಾಟ್ ಎವರ್ ಲಾ ಸೇಸ್ ವಿಲ್ ಗೋ ಬೈ ಇಟ್. ವಿ ಆರ್ ಲಾ ಅಬೈಡಿಂಗ್ ಸಿಟಿಜನ್. ಸರ್, ದರ್ಶನ್ ಅವರ ವಿಚಾರದಲ್ಲಿ ಸರ್ ಠಾಣೆಯ ಸುತ್ತ ಶಾಮಿಯನ್ನ ಕಟ್ಟ ಅಗತ್ಯ ಏನ್ ಕಾಣ್ತಾ ಇತ್ತು ಗೊತ್ತಿಲ್ಲ. ಪೊಲೀಸ್ನವರು ಏನ್ ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಮ್ನೇನ್ ಕೇಳ್ಕೊಂಡು ಮಾಡಿಲ್ಲ ಗೊತ್ತಿಲ್ಲ ನನಗೆ. ನನ್ಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತ ಹೇಳಿ. ನೀವ್ ಹೇಳೋದ್ ಬಿಟ್ರೆ ಬೇರೆ ಯಾರು ಬಂದು ನನ್ಗೆ ಹೇಳಿಲ್ಲ. ಮೀಡಿಯಾದವ್ರಿಗೆ ಕೇಳ್ಕೊಂಡಿಲ್ಲ. ನಾನು ಮಾಡಿ ಕೇಳಪ್ಪ, ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು. ಸಾಮಾನ್ಯ ಜನ ಏನ್ ಹೇಳ್ತಾರೆ ಹಂಗ ಕೇಳ್ತೀವಿ. ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು, ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ. ಯಾರು ಬಂದಿದ್ರು ಸರ್? ಯಾರು ಬಂದಿಲ್ಲ ನನ್ನ ಹತ್ರ. ಸುದ್ದಿ ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ? ಕೇಳಪ್ಪ, ಇವಾಗ ಹಿಂಗಂದ್ರೆ ಇವ್ರ ಪರವಸ ಅಪಾಯ ಮಾಡ್ತೀವಿ ಅಂತ, ಹಂಗಂದ್ರೆ ಅವ್ರಿಗೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ. ನೀವು ಏನ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಬಿಜೆಪಿ ಅವರು ಬೇಕು ಅಂತ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು, ಗೊತ್ತಾಯ್ತಾ? ಕಾನೂನು ರೀತಿ ಕಾನೂನು ಬಿಟ್ಟು ಬೇರೆ ಏನು ಮಾಡಕ್ ಹೋಗಲ್ಲ. ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ. ಮೈಸೂರು ಲೋಕಸಭಾ ಚುನಾವಣೆ ಮೈಸೂರು ಲೋಕಸಭಾ ಚುನಾವಣೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿ, ಯಾಕಂದ್ರೆ ಬಹಳ ದಿನ ಆದ್ಮೇಲೆ ಬಂದಿರೋದನ್ನ ಕೇಳ್ತಾ ಇದ್ವಿ. ದೊಡ್ಡ ಮಟ್ಟದಲ್ಲಿ ಹೌದು, ನಮ್ಮ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗಿಲ್ಲ. ಒಂದರಿಂದ ಒಂಬತ್ತಿಗಿದ್ದವರು ದೊಡ್ಡ ಮಟ್ಟದಲ್ಲಿ ಮೈಸೂರಲ್ರಿ. ಒಂದರಿಂದ ಒಂಬತ್ತಿಗಿದ್ದವರು ಹೋದ ಸಾರಿ ಚಾಮರಾಜ ಸೋತಿದ್ದ ನಾವು ಗೆದ್ದಿದೀವಲ್ಲ ಚಾಮರಾಜನಗರ ಸೋತಿದ್ವು ಅಲ್ವೇನ್ರಿ? ಈ ಸಾರಿ ಗೆದ್ದಿದೀವಲ್ಲ ಪಾರ್ಟ್ ಆಫ್ ಮೈಸೂರ್. ಸಿ ನಮ್ಮ, ನಾನು ಈಗಾಗಲೇ ಹೇಳಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ನಮ್ಮ ನಿರೀಕ್ಷೆ ರೀತಿನಲ್ಲಿ ಬಂದಿಲ್ಲ, ಸೀಟ್ ಬಂದಿಲ್ಲ. ಮೈಸೂರು ಸೋತಿರೋದು ಸತ್ಯ, ಚಾಮರಾಜ ಗೆದ್ದಿರೋದು ಸತ್ಯ, ಚಾಮರಾಜನಗರ ಗೆದ್ದಿರೋದು ಸತ್ಯ. ಹಾಗೇನೆ ಒಂದ್ ಸೀಟ್ನಿಂದ ಒಂಬತ್ತು ಸೀಟ್ ಗೆದ್ದಿದ್ದೀವಿ. ಆಮೇಲೆ ವೋಟ್ ಪರ್ಸೆಂಟೇಜ್ ಇದೆಯಲ್ಲ, ನಾವು 13% ಹೆಚ್ಚಾಗಿ ತಗೊಂಡಿದ್ವಿ. ಅದರಿಂದ ಹಾಗಂತೇಳಿ ನಾವು ಬೆಂತಟ್ಕೊಳಕ್ಕೆ ಹೋಗ್ತಾ ಇಲ್ಲ. ಸೊ ನಮ್ಮ ಪರ್ಫಾರ್ಮೆನ್ಸು ಕಳೆದ ಬಾರಿಗಿಂತ ಚೆನ್ನಾಗಿದೆ, ಆದರೆ ನಮ್ಮ ನಿರೀಕ್ಷೆ ರೀತಿನಲ್ಲೂ ಆಗಿಲ್ಲ.
ಕಾರಣ ನಿನ್ಗೆ ಹೇಳಲ್ಲ, ನಾನು ಪಾರ್ಟಿನಲ್ಲಿ ಹೇಳ್ತೀನಿ, ನಿನ್ಗೆಲ್ಲ ಹೇಳಲ್ಲ, ನಿನ್ಗೆಲ್ಲ ಹೇಳಲ್ಲ, ಪಾರ್ಟಿನಲ್ಲಿ ಹೇಳ್ತೀನಿ ನಾನು. ಮೀಡಿಯಾದವ್ರ ಮುಂದೆ ಎಲ್ಲ ಚರ್ಚೆ ಮಾಡಲ್ಲ ನಾನು. ಗ್ಯಾರಂಟಿ ವಿಚಾರದಲ್ಲಿ ಬದಲಾವಣೆ ಆಗುವ ತರದಲ್ಲಿ ಏನಾಗುವುದಿಲ್ಲ. ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ, ಪರಿಶೀಲನೆ ಮುಂದುವರಿತವೆ ಅಂತಂದ್ರೆ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀರಿ? ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಅದು ಬಡವರ ಪ್ರೋಗ್ರಾಮ್, ಚುನಾವಣೆಗೋಸ್ಕರ ಮಾಡಿದ್ದಂತ ಪ್ರೋಗ್ರಾಮ್ ಅಲ್ಲ. ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್. ಅದರಿಂದ ಆ ಕಾರ್ಯಕ್ರಮಗಳು ಬಡವ್ರ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ. ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ. ಮಳೆ ನಿರೀಕ್ಷೆ ಪ್ರಮಾಣವಾಗಿ ನೋಡೋಣ. ಇನ್ನು ಇದೆಯಲ್ಲ, ಈ ತಿಂಗಳು ಇನ್ನು 10 ದಿನ ಇದೆಯಲ್ಲ. ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು. ಮೋಡ ಬಿತ್ತನೆ ಅಂದ್ರೆ ಏನು? ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು? ನಿನ್ಗೆ ಅರ್ಥ ಮಾಡ್ಕೊಳ್ಳೆಯ, ಮೋಡ ಬಿತ್ತನೆ ಅಂತಂದ್ರೆ ಮೋಡ ಇದ್ರೆ ಬಿತ್ತನೆ ಮಾಡೋದು. ಮೋಡನೇ ಇಲ್ದಿರೋ ಬಿತ್ತನೆ ಹೆಂಗ್ ಮಾಡ್ತೀರಿ? ನಾವು ನೋಡೋಣ, ಅದನ್ನ ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ. ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆನ್ ದಟ್. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.